25 ಇಯರ್ಸ್ ನಿಂದ ಐ ಟಿ ಲೇಟ್ ಮಾಡ್ತಾ ಇದ್ದೀನಿ. ನಿನ್ನೆ ಮೊನ್ನೆ ಬಂದವನು ನಮ್ಗೆ ಸಾಕಿನ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ ಬಿ ಸೀಟೆಡ್. ಸರ್ ಪ್ಲೀಸ್, ಸರ್ ಪ್ಲೀಸ್ ಕೂತ್ಕೊಳ್ಳಿ. ಸರ್ ಪ್ಲೀಸ್ ಗಿವ್ ಸಮ್ ಟೈಮ್, ವಿಲ್ ಎಕ್ಸ್ಪ್ಲೈನ್ ದಿ ಪ್ರಾಜೆಕ್ಟ್ ಸರ್. ಪ್ಲೀಸ್ ಸರ್. ಓಕೆ, ಗೋ ಅಹೆಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್, ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಮೈ ಪ್ರಾಜೆಕ್ಟ್ ಇನ್ ಕನ್ನಡ ಸರ್. ವಿತ್ ಯರ್ ಪರ್ಮಿಷನ್ ಐ ವಿಲ್ ಸಬ್ಮಿಟ್ ಮೈ ಪ್ರಾಜೆಕ್ಟ್ ಸರ್. ನಥಿಂಗ್ ರಾಂಗ್ ಮಿಸ್ಟರ್ ಕಣ್ಣನ್, ಐ ಲೈಕ್ ಎ ಸಿಂಪಲ್ ಅಂಡ್ ಹಾನೆಸ್ಟ್ ಪ್ರೆಸೆಂಟೇಷನ್. ಏನ್ ನಡೀತಾ ಇದೆ? ಗೋ ಅಹೆಡ್. ಥ್ಯಾಂಕ್ ಯು ಸರ್. ಸಾರಿ ಮಿಸ್ಟರ್, ಸ್ಟಾಪ್ ಯುವರ್ ಪ್ರೆಸೆಂಟೇಷನ್. ಯು ಡಿಡ್ ನಾಟ್ ಕಮ್ ಹಿಯರ್ ಟು ಸೆಲ್ ಯುವರ್ ಕಂಟ್ರಿ. ಇಟ್ ಇಸ್ ಅನ್ ಇಂಟರ್ನ್ಯಾಷನಲ್ ಇಶ್ಯೂ, ಸೊ ಯು ಶುಡ್ ಸ್ಟಾಪ್ ಯುವರ್ ಇಮೋಷನಲ್ ಸ್ಟೂಪಿಡಿಟಿ. ಮೇಡಮ್, ಐ ಕ್ಯಾನ್ ಗಿವ್ ಯು ದಿ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್, ಯು ಕ್ಯಾನ್ ಲಿಸನ್ ಇನ್ ಯುವರ್ ಲ್ಯಾಂಗ್ವೇಜ್. ಹೇ, ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ಕೊಡು. ನಾನು ಕನ್ನಡದಲ್ಲಿ ಮಾತಾಡೋದು, ನಿಮಗೆ ನಿಮ್ಮ ಭಾಷೆಯಲ್ಲೇ ಅರ್ಥ ಆಗುತ್ತೆ. ನಾವು ಮಾತ್ರ ಇಂಗ್ಲೀಷ್ ಅರ್ಥ ಮಾಡ್ಕೋಬೇಕು, ಕನ್ನಡ ಅರ್ಥ ಮಾಡ್ಕೋ. ತಗೊಳಪ್ಪ ಹಿಂದಿ, ತಗೊಳಮ್ಮ ಇಂಗ್ಲೀಷ್. ಹಾ, ಚೆನ್ನಾಗಿ ಕೇಳು ಕೇಳು. ಬರೆಯೋ ಪೆನ್ಸಿಲ್ ಇರ್ಬೋದು, ಅದಕ್ಕೆ ಬಳಸೋ ಪೇಪರ್ ಇರ್ಬೋದು, ನಾವು ಯಾವುದೇ ಕವಿತೆ ಹೇಳಿದ್ರು ಕೈ ತಟ್ಟುವ ಶಬ್ದ ಕಿವಿಗೆ ಕೇಳುತ್ತೆ. ಆದ್ರೆ ಅದ್ರ ಹಿಂದೆ ಎಷ್ಟು ಮರಗಳನ್ನ ಕತ್ತರಿಸಿದರೆ ಆ ಶಬ್ದ ಯಾರಿಗೂ ಕೇಳಿಸಲ್ಲ. ಸಣ್ಣ ಪುಟ್ಟದಕ್ಕೆಲ್ಲ ವಿಡಿಯೋ ತೆಗೆದು ಅಪ್ಲೋಡ್ ಮಾಡೋ ನಾವು ನಿಜವಾಗ್ಲೂ ಒಂದು ಗಿಡ ಕೂಡ ನೆಟ್ಟಿರಲ್ಲ. ಸೇವ್ ಟ್ರೀಸ್ ಅದು ಇದು ಅಂತ ಹೇಳಿ ಎಲ್ಲಾ ಭಾಷೆನಲ್ಲಿ ಇಂಗ್ಲಿಷು ಹಿಂದಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ. ಇಂಥ ಸಮಯದಲ್ಲಿ ಎಎಸಿ ಇಂಥ ಒಳ್ಳೆ ಡಿಸಿಷನ್ ತಗೊಂಡಿರೋದಕ್ಕೆ ನನಗೆ ತುಂಬಾನೇ ಸಂತೋಷ ಆಗ್ತಾ ಇದೆ. ಅದಕ್ಕೆ ಅವ್ರ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ. ನಮ್ಮ ಪಕ್ಕದ ರಾಜ್ಯದಲ್ಲಿ ಮಳೆ ಆಯ್ತು ಹಾಗಾಯ್ತು ಅಂತ ಕೇಳ್ಪಡ್ತೀವಿ, ಆದ್ರೆ ನಮ್ಮ ರಾಜ್ಯದಲ್ಲಿ ಎಂಥ ಗತಿ ಆಯ್ತು ಅಂದ್ರೆ ಒಂದು ತೊಟ್ಟು ಮಳೆ ಇಲ್ಲ. ಮನುಷ್ಯ ನೀರಿಗೋಸ್ಕರ ನಾಯಿ ತರ ಅಲಿತಾ ಇದ್ದಾನೆ, ಅದಕ್ಕೋಸ್ಕರ ಏನಾದ್ರು ಮಾಡ್ಲೇಬೇಕು. ಅದಕ್ಕೆ ನಾವು ತಗೊಳ್ಬೇಕಾಗಿರೋ ಫಸ್ಟ್ ಸ್ಟೆಪ್ ಮರ ನೆಡಬೇಕಾಗಿರೋದು. ಒಂದು ಮರದಿಂದ ಬರುವಂತ ಆಕ್ಸಿಜನ್ ನಲ್ಲಿ ಮೂರ್ ಜನ ಮನುಷ್ಯರು ಉಸಿರಾಡ್ತಾ ಇದ್ದಾರೆ, ಆದ್ರೆ ಅದೇ ಮೂರ್ ಜನ ಸೇರಿ ಒಂದು ಮರ ನೆಡ್ತಾರ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಮರಗಳು ಅಧಿಕವಾಗಿದ್ರೆ ಆಕ್ಸಿಜನ್ ಸಿಗುತ್ತೆ, ಇಲ್ಲ ಅಂದ್ರೆ ಮನುಷ್ಯನ ಸಂತತಿನೇ ಅಳಿಸ ಹೋಗ್ಬೋದು. ಏನೇ ಲೇಟೆಸ್ಟ್ ಟೆಕ್ನಾಲಜಿ ಬಂದಿದ್ರು ಎಲ್ಲನ್ನು ತಿಳ್ಕೊಳ್ಳೋದಕ್ಕೆ ನಾವು ನ್ಯೂಸ್ ಪೇಪರ್ನೇ ನೋಡ್ತೀವಿ. ಇಡೀ ಪ್ರಪಂಚದಲ್ಲಿ ನಾವು ನ್ಯೂಸ್ ಪೇಪರ್, ಮ್ಯಾಗಝಿನ್ ಅಂತ ಏನೇನು ಉಪಯೋಗಿಸ್ತಾ ಇದೀವೋ ಅದನ್ನೆಲ್ಲ ತಯಾರಿಸೋದಕ್ಕೆ ಪ್ರಪಂಚದ ಪೂರ್ತಿ 3.5 ಬಿಲಿಯನ್ ರಿಂದ 7 ಬಿಲಿಯನ್ ತನಕ ಮರಗಳನ್ನ ಕಡಿತಿದೀವಿ. ಈ ಪೇಪರ್ ಉತ್ಪಾದನೆ ಕಡಿಮೆ ಮಾಡಿದ್ರೆ ಮರ ಕಡಿಯೋದು ಆಟೋಮೆಟಿಕ್ ಆಗಿ ನಿಂತೋಗುತ್ತೆ. ನಾವು ಪೇಪರ್ ಉಪಯೋಗಿಸೋ ಬದಲು ಡಿಜಿಟಲೈಸ್ ಮಾಡಿದ್ರು ಕೂಡ ಅದನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ಒಂದು ಸರ್ವರ್ ಬೇಕಾಗುತ್ತೆ. ಆ ಸರ್ವರ್ನ ಮೇಂಟೈನ್ ಮಾಡಬೇಕು ಅಂದ್ರೆ ಹಲವಾರು ಎಕರೆ ಜಾಗ, ತುಂಬಾನೇ ಜನ, ತುಂಬಾನೇ ವರ್ಕರ್ಸ್ ಬೇಕಾಗುತ್ತೆ. ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಮಾಡಿರೋ ಪ್ಲಾನೇ ಇದು. ಇದರ ಹೆಸರು ವರ್ಚುವಲ್ ಸ್ಟೋರೇಜ್. ಇದು ರೇಡಿಯೋ ಫ್ರೀಕ್ವೆನ್ಸಿ ತರ ಸ್ಪೇಸ್ ಅಲ್ಲೇ ಸ್ಟೋರ್ ಆಗುತ್ತೆ. ಈ ಸರ್ವರ್ನ ಮೇಂಟೈನ್ ಮಾಡೋದಕ್ಕೆ ಮೇಂಟೆನೆನ್ಸ್, ಸೆಕ್ಯೂರಿಟಿ, ಹಣ ಅದೆಲ್ಲ ತುಂಬಾನೇ ಖರ್ಚಾಗೋದೇ ಇಲ್ಲ. ಇಸ್ ಟು ಗುಡ್ ಅಂಡ್ ಬ್ರಿಲಿಯಂಟ್. 10x10 ಚಿಕ್ಕ ರೂಮ್ ಸಾಕು. ನಮ್ಮ ನಾಲೆಡ್ಜ್ ಇಲ್ದೇನೆ ಖಂಡಿತ ಯಾರು ಇದನ್ನು ಓಪನ್ ಮಾಡೋಕ್ಕಾಗಲ್ಲ. ಇದನ್ನು ತೆಗಿಬೇಕು ಅಂತ ಎಲ್ಲೂ ಓಡೋಗಕ್ಕೂ ಆಗಲ್ಲ. ಈ ವರ್ಚುವಲ್ ಸ್ಟೋರೇಜ್ನ ಅಳಿಸೋದಕ್ಕೆ ಆಗಲ್ಲ. ಇದನ್ನು ನಾವು ಬಳಸೋದಕ್ಕೆ ಶುರು ಮಾಡಿದ್ರೆ ಪೇಪರ್ಗೋಸ್ಕರ ಮರಗಳನ್ನ ಕಡಿಯೋದು ಖಂಡಿತವಾಗ್ಲೂ ನಿಲ್ಲಿಸ್ಬೋದು. ನಮ್ಮ ಮೋಟಿವ್ ಸಕ್ಸಸ್ ಆಗುತ್ತೆ. ನಾವು ಬದುಕುವಂತ ಈ ಭೂಮಿಗೆ ಒಳ್ಳೇದು ಮಾಡೋ ಅವಕಾಶ ಸಿಕ್ಕಿದೆ ಅಂತ ನೆಮ್ಮದಿಯಾಗಿ ಸಾಯ್ಬೋದು. ಅವಕಾಶ ಮಾಡಿಕೊಟ್ಟ ಎಎಸಿಗೆ ಧನ್ಯವಾದ. ನಮಸ್ಕಾರ. ವೆರಿ ಗುಡ್ ಗೈಸ್. ಆಫ್ಟರ್ ಸೀಯಿಂಗ್ ಆಲ್ ದಿ 4 ಪ್ರೆಸೆಂಟೇಷನ್ಸ್, ಐ ಹವ್ ಕಮ್ ಟು ಅ ಕನ್ಕ್ಲೂಷನ್. ಇನ್ ಫ್ಯಾಕ್ಟ್ ಐ ಹವ್ ಮೇಡ್ ಮೈ ಡಿಸಿಷನ್ ದಟ್ ಮಿಸ್ಟರ್ ಕರ್ಣ ಅಂಡ್ ದ ಕಂಪನಿ VCL ಈಸ್ ಗೋಯಿಂಗ್ ಟು ಗೆಟ್ ದಿ ಪ್ರಾಜೆಕ್ಟ್. ಐ ವುಡ್ ಲೈಕ್ ಟು ಟೆಲ್ ದೆಮ್ ಐ ಆಮ್ ಗೋಯಿಂಗ್ ಟು ಸೈನ್ ದಿ ಕಾಂಟ್ರಾಕ್ಟ್ ಅಂಡ್ ಗಿವ್ ದೆಮ್ ಅ ಹ್ಯೂಜ್ ಮನಿ ಆಸ್ ಅನ್ ಅಡ್ವಾನ್ಸ್. Oh shit!